ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಈ ಕಡೆ ಪವಿತ್ರ ಗೌಡಾಗೆ ದರ್ಶನ್ ನೋಡಿ ಮಾತನಾಡಬೇಕು ಅಂತ ಒಂದು ಮನವಿ ಇತ್ತು ಏನು ಕಾರಣ ಇದೆಯೋ ಈ ಕೇಸ್ಗೆ ಸಂಬಂಧಪಟ್ಟಂತ ಇದೆಯೋ ಬೇರೆ ವಿಚಾರಗಳಿದೆಯೋ ನಮಗೆ ಗೊತ್ತಿಲ್ಲ ಇನ್ನೊಂದು ಕಡೆ ಏನಾಗಿದೆ ಇಲ್ಲಿ ಇನ್ನೊಂದು ಸಹ ಖೈದಿಗಳಿದ್ದಾರಲ್ಲ ಪವಿತ್ರ ಗೌಡ ಜೊತೆಯಲ್ಲಿ ಇದರಲ್ಲಿ ಕಬ್ಣ ಕದ್ದಿರೋರು ಸಿಗ್ತಾರೆ ನಿಮಗೆ ಚೈನ್ ಕದ್ದಿರೋರು ಸಿಗ್ತಾರೆ ಸೀರೆ ಕದ್ದಿರೋರು ಸಿಗ್ತಾರೆ ಮಕ್ಕಳು ಕಳ್ಳಿರು ಸಿಗ್ತಾರೆ ಒಡವೆ ಕಳ್ಳಿರು ಸಿಗ್ತಾರೆ ಯಾವುದೋ ಅದು ಇದು ಹಣಕಾಸಿನ ಮೋಸ ಮಾಡೋರು ಸಿಗ್ತಾರೆ ಗಂಡನ್ನೇ ಕೊಲೆ ಮಾಡಿಸಿರೋರು ಸಿಗ್ತಾರೆ ಇನ್ಯಾರನ್ನೋ ಕೊಲೆ ಮಾಡಿಸಿರೋರು ಕೂಡ ಸಿಗ್ತಾರೆ ಅಂಥ ಆರೋಪಿಗಳೊಂದು ಇರ್ತಾರೆ ಯಾರು ಇವರು ಒನ್ ಪವಿತ್ರ ಗೌಡ ಅಲ್ಲೇನಾಗಿದೆ ಈಗ ಇವರು ಮನೆಯಿಂದ ಮೇಕಪ್ ಕಿಟ್ ಏನೋ ತರಿಸ್ಕೊಂಡಿದ್ರಂತೆ ಮೇಕಪ್ ಕಿಟ್ ತರಿಸ್ಕೊಂಡಿದ್ರೆ ಅದನ್ನು ಬಿಡ್ತಾ ಇಲ್ವಂತೆ ಅವ್ರ ಸಹ ಯಾಕಂದರೆ ಅಲ್ಲಿ ಅವ್ರಿಗೆ ಏನೂ ಸಿಕ್ಕಿರಲಿಕ್ಕಿಲ್ಲ ಇವರನ್ನು ಸ್ವಲ್ಪ ಸ್ಪೆಷಲ್ ಇನ್ಫ್ಲೂಯೆನ್ಸು ಇನ್ನೊಂದೋ ಮತ್ತೊಂದೋ ಮೇಕಪ್ ಕಿಟ್ ತರಿಸ್ಕೊಂಡಿರಬಹುದು ತಂದಿರಬಹುದು ಇವರು ಈಗ ಮನೆಯಿಂದ ತನಗೆ ಬೇಕಾದಂಥ ವಸ್ತು ತರಿಸ್ಕೋಬಹುದು ಯಾವುದೋ ಕ್ರೀಮ್ ತರಿಸ್ಕೋಬಹುದು ಇವರು ಅಥವಾ ಲಿಪ್ಸ್ಟಿಕ್ ತರಿಸ್ಕೋಬಹುದು ಅದನ್ನ ಯಾಕೆ ತಂದಿಲ್ಲ ಇದನ್ನ ಯಾಕೆ ತಂದಿಲ್ಲ ಅಂಥೇಳಿ ಮೊದಲು ಮನೆಯವ್ರ ಮೇಲೆ ರೇಗದ್ರಂತೆ ಯಾರು ಇವರು ಪವಿತ್ರ ಊಡ ಸೊ ಈಗೇನಾಗಿದೆ ಅದು ಮೇಕಪ್ ಕಿಟ್ ಬಂದ ಮೇಲೆ ಈ ಖೈದಿಗಳೇ ಸಹ ಖೈದಿಗಳೇ ಅದನ್ನು ಯೂಸ್ ಮಾಡ್ತಾ ಇದ್ದಾರಂತೆ ಹಾಗಾಗಿ ಸಿಟ್ಟು ನಾನು ತರಿಸ್ಕೊಂಡ್ರೆ ಇವರು ನನಗೆ ಬಿಡ್ತಿಲ್ವಲ್ಲ ಅಂಥೇಳಿ ಸಿಟ್ಟು ಮೇಲೆ ತೋರಿಸ್ತಿರಲಿ ಬಡವನ ಕೋಪ ದವಡೆಗೆ ಮೂಲ ಅಂತ ಆಗ್ಬಿಡುತ್ತೆ ಎಲ್ಲಿ ಪರಪ್ಪ ಜೈಲಲ್ಲಿ ಕಾರಣ ಇರೋದೇ ಜೈಲಲ್ಲಿ ಯಾರನ್ನ ಸಿಟ್ಟು ತೋರಿಸಿದ್ರೆ ಅವ್ರು ಏನು ಮಾಡೋಕ್ಕೂ ಹೇಸಲ್ಲ ಇನ್ನೇನಾಗ್ಬೋದು ಯಾರಾದರೂ ಸ ಜೈಲಿಂದ ಆಚೆ ಇದ್ದರೆ ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ಬಿಡ್ತಾರಪ್ಪ ಅಂತ ಭಯ ಇರುತ್ತೆ ಜೈಲ್ ಒಳಗಡೆ ಇದ್ದರೆ ಇಲ್ಲೇ ತಾನೇ ನಮ್ಗೆ ನೀಡೋಕ್ಕೆ ಸಾಧ್ಯ ಮತ್ತೆ ಸರಿ ಆಯಿತು ಹೊರಗಡೆ ಕೋರ್ಟ್ ನೋಡ್ಕೊಂಡು ಬರೋಣ ಇಲ್ಲೇನೋ ಹೊಡೆದ್ಬಿಟ್ವಾ ಬಡದ್ಬಿಟ್ವಾ ಕೋರ್ಟ್ಗೆ ಬರೋಣ ಮತ್ತೆ ಅವ್ರು ಇಲ್ಲಿಗೆ ಕಳಿಸ್ತಾರೆ ಇಲ್ಲೇ ಇರ್ತೀವಿ ನಾವು ಇಲ್ಲಿಲ್ವಾ ಇನ್ನೊಂದು ಸೆಲ್ಗೆ ಹಾಕ್ತಾರೆ ಇನ್ನೊಂದು ಊರಿಗೆ ಅಲ್ಲಾದರೂ ಇರೋಣ ಹಾಗಾಗಿ ಅಲ್ಲೂ ಕೂಡ ಪವಿತ್ರ ಗೌಡಗೆ ಒಂಥರ ವಿಚಿತ್ರ ಮಾನಸಿಕ ಹಿಂಸೆ ಇವೆಲ್ಲವೂ ಕೂಡ ಸಹಕೈದಿಗಳ ಕಾಟ ತಡ್ಕೊಳೋಕ್ಕಾಗ್ತಾ ಇಲ್ವಂತೆ ಸೌಂದರ್ಯದ ಬಗ್ಗೆ ಅಪಾರ ಕಾಳಜಿಯುಳ್ಳ ಪವಿತ್ರ ಗೌಡಗೆ ಇದೀಗ ಸೌಂದರ್ಯ ಸಾಧನಗಳು ಪ್ರಸಾದನ ಸಾಮಗ್ರಿಗಳಿದೆಯಲ್ಲ ಈ ಪ್ರಸಾದನ ಸಾಮಗ್ರಿಗಳ ಬಗ್ಗೆ ಇದೀಗ ಒಂಥರ ಓವರ್ ಪಾಸಿಟಿವ್ನೆಸ್ಸು ಇರುತ್ತೆ ಒಂದು ಕಡೆ ಕಿತ್ಕೊಳ್ತಾ ಇದ್ದಾರಲ್ಲ ಅಂತ ಅಸಹನೆ ಕೂಡ ಇರುತ್ತೆ ತೋರಿಸ್ಕೊಳೋಕ್ಕಾಗಲ್ಲ ನಗರದ ಮನೆ ಅಲ್ವಲ್ಲ ಅದು ಮನೇನೋ ಅಥವಾ ಆಚೆನೋ ಆದರೆ ಅದು ಬೇರೆ ಕಥೆ ಆದರೆ ಅಲ್ಲಿ ಏನು ಮಾಡೋಕ್ಕಾಗದಿರುವಂಥ ಅಸಹಾಯಕ ಸ್ಥಿತಿಯಲ್ಲಿ ಪವಿತ್ರ ಗೌಡ ಇದ್ದಾರೆ